ಸ್ವಾಗತ. ಮುಂದಿನ ದಿನಗಳಲ್ಲಿ ನಿತ್ಯದ ವಿಶೇಷತೆಯನ್ನು ಪ್ರಸ್ತುತಪಡಿಸುವ ಒಂದು ಹಂಬಲದಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ನಮಗೆ ಪ್ರತಿ ದಿನವೂ ನೂತನವೇ, ಆದರೆ ಇತಿಹಾಸವನ್ನು ನೋಡಿದಾಗ ಅದರಲ್ಲಾಗಿರುವಂತಹ ವಿಸ್ಮಯಗಳು ನಮಗೆ ಕಂಡುಬರುತ್ತೆ. ಹಾಗಾಗಿ ಈ ಕಾರ್ಯಕ್ರಮ ನಿಮಗಾಗಿ. ಈ ಧ್ವನಿ ಕೇಳಿದಾಗ ನಮಗೆ ನೆನಪು ಬರೋದು ಆಲ್ ಇಂಡಿಯಾ ರೇಡಿಯೋ. ಆಗಸ್ಟ್ 20ನ್ನು ಭಾರತ ತನ್ನ ರಾಷ್ಟ್ರೀಯ ರೇಡಿಯೋ ದಿನ, ನ್ಯಾಷನಲ್ ರೇಡಿಯೋ ಡೇ ಅಂತ ಆಚರಿಸ್ತಾ ಇದೆ. ರೇಡಿಯೋ ಕಂಡಿಡಿದ ವಿಜ್ಞಾನಿ ಮಾರ್ಕೋನಿ, ಈತ 1896 ರೇಡಿಯೋ ಕಂಡುಹಿಡಿತಾನೆ. ಇವನು 1874 ಇಟಲಿಯಲ್ಲಿ ಹುಟ್ಟುತ್ತಾನೆ. ತನ್ನ 20ನೇ ವಯಸ್ಸಿನಿಂದಲೇ ಸಂಶೋಧನೆಯನ್ನು ಪ್ರಾರಂಭಿಸ್ತಾನೆ. ಇವನ ಈ ಕೆಲಸಕ್ಕೆ ಪ್ರೇರಣೆಯಾದದ್ದು ಹರ್ಡ್ಸನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ. ಇಂದು ಈ ರೇಡಿಯೋ ಮನುಕುಲದ ಅವಿಭಾಜ್ಯ ಅಂಗವಾಗಿದೆ. ರೇಡಿಯೋ ನಮ್ಮನ್ನು ಸಾಂಸ್ಕೃತಿಕವಾಗಿ, ಮನೋರಂಜನೆಯ ಮೂಲಕ, ಮಾಹಿತಿಯನ್ನು ಹಂಚಿಕೊಳ್ಳೋದ್ರ ಮೂಲಕ ನಮ್ಮನ್ನು ಹತ್ತಿರಕ್ಕೆ ತಂದಿದೆ. ಏನೇ ಆದರೂ ರೇಡಿಯೋ ಅನ್ನೋದು ಒಂದು ವಿಸ್ಮಯಕಾರಿ ಸಾಧನ ಅಲ್ವೇ? ಹಾಗೆ ಮುಂದುವರೆದು ನೋಡಿದ್ರೆ ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಅತ್ತೆಗೊಂದು ಕಾಲವಾದರೆ ಸೊಸೆಗೆ ಇನ್ನೊಂದು ಕಾಲ. ಯಾಕೆ ಈ ಮಾತು ಹೇಳಿದೆ ಅಂದರೆ, ಇಂದು ವಿಶ್ವ ಸೊಳ್ಳೆ ದಿನ, ವರ್ಲ್ಡ್ ಮಸ್ಕಿಟೋ ಡೇ. ನೋಡಿ, ನಮ್ಮನ್ನು ಕಚ್ಚಿ ಪೀಡಿಸುವ ಸೊಳ್ಳೆಗೂ ಇಂದು ಒಂದು ದಿನಾನ ಮೀಸಲಾಗಿಟ್ಟಿದ್ದೀವಿ. ಅದೇ ಆದ್ದರಿಂದನೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅನ್ನೋ ಮಾತು ಎಷ್ಟು ನಿಜ ನೋಡಿ.